ಕೋಲಾರ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದ್ದ ಜಮೀನು ಸಂಬಂಧ ತಾಲೂಕು ಕಚೇರಿಯಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಖಾತೆ ಮಾಡಿಕೊಟ್ಟಿರುವ ಹಿನ್ನೆಲೆಯಲ್ಲಿ ಎರಡು ಕುಟುಂಬಗಳ ವಿವಾದಕ್ಕೆ ಕಾರಣವಾಗಿದೆ. ಜಮೀನಿನಲ್ಲಿ 1961 ಸರ್ಕಾರದ ವತಿಯಿಂದ ಬೈರೇಗೌಡ ನಗರದಲ್ಲಿ ಸರ್ವೆ ನಂಬರ್ 92 1 ಎಕರೆ 16 ಗುಂಟೆ ಜಮೀನನ್ನು ಆಗಿನ ಪರಿಶಿಷ್ಟ ಜಾತಿಯ ಮುನಿಸ್ವಾಮಿ ಎಂಬುವರಿಗೆ ಮಂಜೂರಾಗಿತ್ತು. ಸದರಿ ಜಮೀನಿನಲ್ಲಿ 16 ಗುಂಟೆ ಜಮೀನು ಕಾಲುವೆಗೆ ಹೋಗಿ ಉಳಿದ 1 ಎಕರೆ ಜಮೀನು ಸುಬ್ಬಯ್ಯನವರ ಹೆಸರಿನಲ್ಲಿತ್ತು. ಸುಬ್ಬಯ್ಯ ಮತ್ತು ಮೊದಲ ಪತ್ನಿ ಹಾಗೂ ಮಕ್ಕಳು ಸೇರಿ ಈ ಜಮೀನನ್ನು ಹೈದರಾಬಾದ್ ಮೊಹಮ್ಮದ್ ಸಾದಿಕ್ ಎಂಬುವರಿಗೆ ಕ್ರಯಕ್ಕೆ ಮಾರಾಟ ಮಾಡಿದ್ದರೂ ಸಹ ಮುನಿಸ್ವಾಮಿ ಅವರು ಖಾತೆ ಮಾಡಿಕೊಂಡಿರಲಿಲ್ಲ. ಸುಬ್ಬಯ್ಯನವರ ಕುಟುಂಬದವರು ವಾರಸುದಾರಿಕೆಗಾಗಿ ತಾಲೂಕು ಕಚೇರಿಗೆ ಹೋದಾಗ ಇದನ್ನು ಸಿವಿಲ್ ನ್ಯಾಯಾಲಯದಲ್ಲಿ ಇತ್ಯರ್ಥಪಡಿಸಿಕೊಳ್ಳಲು ಸೂಚಿಸಲಾಯಿತು. ಅದರಂತೆ 2015 ಸಿವಿಲ್ ನ್ಯಾಯಾಲಯದಲ್ಲಿ ತಾಲೂಕು ಕಚೇರಿ ನಿರ್ಣಯದ ಆದೇಶದ ತೀರ್ಮಾನದ ಮೇಲ್ಮನವಿ ಪ್ರಕರಣ ದಾಖಲಾಗಿ ವಿಚಾರಣೆ ಮುಂದುವರೆದಿತ್ತು. ಈ ಮಧ್ಯೆ 2022 ಡಿಸೆಂಬರ್ 23 ಅಂಬೇಡ್ಕರ್ ನಗರದ ಶಂಕರಪ್ಪ ಎಂಬತ್ತ ದಿವಂಗತ ಮುನಿಸ್ವಾಮಿ ಎಂಬುವರು ನಮ್ಮ ತಾತ ಆಗಿದ್ದು ಪಾವತಿ ವಾರಸುದಾರಕ್ಕೆ ತನಗೆ ಬರುತ್ತದೆ ಎಂದು ನಕಲಿ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ತಾಲೂಕು ಕಚೇರಿಯಲ್ಲಿ ಖಾತೆ ಮಾಡಿಸಿಕೊಂಡಿದ್ದಾರೆ ಎಂದು ಜಮೀನಿನ ವಾರಸುದಾರರು ಆರೋಪಿಸಿದ್ದಾರೆ. ಶಂಕರಪ್ಪ ಅವರ ತಾತ ಹೆಸರು ಮುನಿಸ್ವಾಮಿ ಆಗಿದ್ದು ಮತ್ತೊಂದು ಕಡೆ ಸುಬ್ಬಯ್ಯ ಉರುಫ್ ಮುನಿಸ್ವಾಮಿ ಇದ್ದು ಈ ಎರಡೂ ಹೆಸರುಗಳು ಒಂದೇ ಆಗಿರುವುದನ್ನು ದುರ್ಬಳಸಿಕೊಂಡು ನಕಲಿ ದಾಖಲೆಗಳನ್ನು ಸೃಷ್ಟಿಸಿಕೊಂಡಿದ್ದಾರೆ ಎಂದು ಸುಬ್ಬಯ್ಯನವರ ಕುಟುಂಬದವರು ದೂರಿದ್ದಾರೆ. ತಾಲೂಕು ಕಚೇರಿಯಲ್ಲಿ ನಕಲಿ ದಾಖಲೆಗಳ ಮೇಲೆ ಶಂಕರಪ್ಪ ಎಂಬುವರಿಗೆ ಖಾತೆ ಮಾಡಲಾಗಿದೆ ಎಂದು ನಗರದ ಉಪ ವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮತ್ತೊಂದು ಕಡೆ ಸಿವಿಲ್ ನ್ಯಾಯಾಲಯದಲ್ಲಿ ಸುಬ್ಬಯ್ಯನವರ ಮೊದಲ ಪತ್ನಿ ಮತ್ತು ಎರಡನೇ ಪತ್ನಿ ಕುಟುಂಬದವರ ನಡುವೆ ಉಂಟಾಗಿದ್ದ ವಿವಾದದ ಪ್ರಕರಣ ವಿಚಾರಣೆ ಹಂತದಲ್ಲಿದ್ದರೂ ಸಹ ಶಂಕರಪ್ಪ ಎಂಬುವರು ಅಕ್ರಮವಾಗಿ ಸುಬ್ಬಯ್ಯನವರ ಕುಟುಂಬಸ್ಥರ ಸ್ವಾಧೀನದಲ್ಲಿದ್ದ ಜಮೀನಿಗೆ ಅಕ್ರಮವಾಗಿ ತಂತಿ ಬೇಲಿಗಳನ್ನು ಹಾಕಿಕೊಂಡಿದ್ದಲ್ಲದೆ ಈ ಜಮೀನಿನಲ್ಲಿದ್ದ ಮನೆಗಳಲ್ಲಿದ್ದವರಿಗೆ ತೆರವು ಮಾಡಲು ಬೆದರಿಕೆ ಹಾಕುತ್ತಿದ್ದವು. ಅಲ್ಲದೆ ಮೂಲಕ ವಾರಸುದಾರರ ಮನೆಗಳಿಗೆ ತೆರಳಿ ದೌರ್ಜನ್ಯದಿಂದ ತೆರವು ಮಾಡುವಂತೆ ಪ್ರಾಣ ಬೆದರಿಕೆ ಹಾಕಿದ್ದಾರೆ. ಈ ಸಂಬಂಧವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹಾಗೂ ನಗರ ಠಾಣೆ ಪೊಲೀಸರಿಗೆ ದೂರು ನೀಡಲಾಗಿದೆ. ನಮ್ಮ ಕುಟುಂಬದವರು ಶಂಕರಪ್ಪ ಕುಟುಂಬದವರು ಯಾವುದೇ ರೀತಿ ಸಂಬಂಧ ಇಲ್ಲವಾದರೂ ಸಹ ಶಂಕರಪ್ಪ ಅವರು ನಮ್ಮ ತಾತ ಹೆಸರು ಮುನಿಸ್ವಾಮಿ ಅವರ ತಾತ ಹೆಸರು ಮುನಿಸ್ವಾಮಿ ಆಗಿದ್ದು ಒಂದೇ ಕಾಲೋನಿ ವಿಳಾಸ ಇರುವುದನ್ನು ಬಂಡವಾಳ ಮಾಡಿಕೊಂಡು ಶಂಕರಪ್ಪ ನಮ್ಮ ಜಮೀನು ಕಬಳಿಸಲು ಪ್ರಯತ್ನಿಸುತ್ತಿದ್ದಾನೆ ಎಂದು ಸುಬ್ಬಯ್ಯನವರ ಕುಟುಂಬದವರು ದೂರಿದ್ದಾರೆ. ಶಂಕರಪ್ಪ ಎಂಬುವರು ತಮ್ಮ 4-5 ಸಹಚರರೊಂದಿಗೆ ಮದ್ಯ ಸೇವಿಸಿ ಬಂದು ಸುಬ್ಬಯ್ಯನವರ ಕುಟುಂಬಸ್ಥರ ಮೇಲೆ ದಬಾವಣೆ ಮಾಡಿ ಈ ಜಮೀನಿನಲ್ಲಿ ಕಾಲಿಟ್ಟರೆ ಕೈಕಾಲು ತೆಗೆಯುವುದಾಗಿ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಸುಬ್ಬಯ್ಯನವರ ಕುಟುಂಬಸ್ಥರು ದೂರಿದ್ದಾರೆ. ಈ ಸಂಬಂಧವಾಗಿ ಜಮೀನಿನಲ್ಲಿ ಶಂಕರಪ್ಪ ಹಾಕಿದ್ದ ತಂತಿ ಬೇಲಿಯನ್ನು ಸುಬ್ಬಯ್ಯನವರ ಕುಟುಂಬದವರು ತೆರವು ಮಾಡಿ ಸಂದರ್ಭದಲ್ಲಿ ಎರಡು ಗುಂಪಿನ ನಡುವೆ ಮಾತಿನ ಚಕಮಕಿಗಳು ನಡೆದಾಗ ಸುದ್ದಿ ತಿಳಿದ ನಗರ ಠಾಣೆಯ ಪೊಲೀಸರು ಮಧ್ಯಪ್ರವೇಶಿಸಿ ಈ ಪ್ರಕರಣವು ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗುವವರೆಗೂ ಯಾರೂ ಪ್ರವೇಶ ಮಾಡಬಾರದು ಎಂದು ತಾಕೀತು ಮಾಡಿ ಗುಂಪನ್ನು ಚದುರಿಸಿದರು. ಒಂದೆಕರೆ 16 ಗುಂಟೆ ಮುನಸ್ವಾಮಿ ಉರುಪ್ ಸುಬ್ಬಯ್ಯನವರಿಗೆ 1961 ದರಖಾಸ್ತಿಯಿಂದ ಮಂಜೂರಾಗಿತ್ತು. ಆಗಿನ ಕಾಲದಿಂದ ಇದುವರೆಗೂ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಕೆಲವು ದಿನಗಳಿಂದ ಅದು ನನಗೆ ಪೆಂಡಿಂಗ್ ಇತ್ತು, ಅದು ಸ್ವಲ್ಪ ಬೇರೆ ಬೇರೆ ಇದಾಗಿದೆ. ಅದಕ್ಕೆಲ್ಲ ನಾವು ಹೋರಾಟಗಳು ಮಾಡ್ತಾ ಇದ್ದೀವಿ. ನಾವು ಕೋರ್ಟಲ್ಲಿ ಕೇಸುಗಳು ಹಾಕ್ಕೊಂಡು ಇದ್ದೀವಿ. ಅದು ನಮಗೆ ಎಲ್ಲರಿಗೂ ಭಾಗ ಬರಬೇಕಂತ, ಯಾಕಂದ್ರೆ ಸುಮಾರು 5 ಜನ ಮಕ್ಕಳು ಎಲ್ರಿಗೂ ಬರಬೇಕಂತ ಒಬ್ಬರು ಮೇಲೆ ಒಬ್ಬರು ನ್ಯಾಯ ಕೇಳ್ತಾ ಇದ್ದೀವಿ. ಅದು ಇನ್ನೂ ಕೋರ್ಟಲ್ಲಿದೆ. ಈ ಮಧ್ಯದಲ್ಲಿ ಶಂಕರ್ ಸಣ್ಣ ಪಾಪಣ್ಣ ಅಂತೇಳ್ಬಿಟ್ಟು ಲೇಟ್ ಪಾಪಣ್ಣ ಅವ್ರಿಗೂ ಇದಕ್ಕೆ ಸಂಬಂಧ ಇಲ್ಲ. ಅವರು ಫೋರ್ಜರಿ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಮುನಸ್ವಾಮಿ ಅನ್ನೋದು ನಮ್ಮ ತಾತ ಸತ್ತೋಗಿದ್ದಾನೆ, ಅದು ಪಾವತಿ ವಾರಸನಿಗೆ ಬೇಕು ಅಂತೇಳಿ ತಪ್ಪು ಮಾಹಿತಿಗಳು ಕೊಟ್ಟು ಅವರಿಗೆ ಡೆತ್ ಸರ್ಟಿಫಿಕೇಟ್ ಎಲ್ಲ ಕೊಟ್ಟು ಅವ್ರಿಗೆ ದುಡ್ಡು ಕೊಟ್ಟು ಈಗ ಅತ್ತೆ ಹೆಸರಿಗೆ 2023 ಅವರು ಖಾತೆ ಮಾಡಿಸ್ಕೊಂಡಿದ್ದಾರೆ. ನಮ್ಮ ತಾತ ಸತ್ತಿದ್ದು 1987 ಇವರು ಹೆಂಗಿದ್ದ ಸುಮ್ಮನೆ ನಾವಿಲ್ಲ ಹೋರಾಟ ಮಾಡ್ತಾ ಇದ್ವಿ. ನಮ್ಮ ಇದಕ್ಕೆ 1972 ನಮ್ಮ ತಾತಗೆ ಇಬ್ಬರು ಹೆಂಡತಿಗಳು ಚಿಕ್ಕ ಹೆಂಡತಿ ಮಕ್ಕಳು ಕೇಸ್ ಹಾಕಿದ್ರು ಈ ಥರ ನಮ್ಗೆ ಅದರಲ್ಲಿ ಭಾಗ ಬೇಕು ಅಂತ. ಕೋರ್ಟಲ್ಲಿ ಏನು ತೀರ್ಮಾನ ಆಯ್ತಂದ್ರೆ ಅದು ಸ್ವಯಾರ್ಜಿತ ಆಗಿದ್ದರಿಂದ ನಿಮಗೆ ಬರೋದಿಲ್ಲ, ಅದು ಯಾರಿಗೆ ಬೇಕಾದ್ರೂ ಕೊಟ್ಕೋಬೋದು ಅಂತ ತೀರ್ಮಾನ ಮಾಡಿ ಕೇಸ್ ಹೊರಟೋಯ್ತದ್ದು.
ಈಗ ಮತ್ತೆ ಅವರು ಮಗ ಈಗ ನಮಗೆ ಪಾಲ ಬರಬೇಕು, ನಮ್ಮ ಅಪ್ಪ ತೀರ್ಕೊಂಡಿದ್ದಾರೆ, ನಮಗೆ ಅದ್ರ ಪಾಲಿದೆ ಅಂತ ಇವಾಗ ಕೇಸ್ ನಡೀತಾ ಇದೆ. ಈಗ 2016 ಕೇಸ್ ಹಾಕಿ ನಡೀತಾ ಇದೆ, ಈಗ ಇನ್ನೂ ನಡೀತಾ ಇದೆ. ಇವಾಗ ಇವಾಗ ಆರ್ಡರ್ಸ್ ಬರೋ ಮಟ್ಟದಲ್ಲಿದೆ. ಈ ಮಧ್ಯೆ ಅವ್ರು ಬೇರೆ, ನಾವು ಬೇರೆ, ಸಂಬಂಧನೇ ಇಲ್ಲ, ಅವ್ರು ಬೇರೆ ನಾವು ಬೇರೆ, ಒಂದೇ ಕ್ಯಾಸ್ಟೇ. ಹಾಗಾಗಿ ಇವನು 23 ಪೌತಿ ವಾರ್ಸ್ ಮಾಡ್ಕೊಂಡಿದ್ದಾನೆ. ಅದು ಯಾವ ರೀತಿ ಪೌತಿ ವಾರ್ಸು ಸರ್ಕಾರ ಅಧಿಕಾರಿಗಳು ಮಾಡಿದ್ರು ನಮಗೊಂದು ಅರ್ಥ ಆಗ್ತಾ ಇಲ್ಲ. ಇಷ್ಟೆಲ್ಲ ಇದು ಇದು ನಡೀತಾ ಇರಬೇಕಾದ್ರೆ ಅವ್ರಿಗೂ ಗೊತ್ತಿದೆ. ಇದಕ್ಕೆ ಬದಲು ನಾವು ಇದಕ್ಕೆ ಖಾತೆ ಬದಲಾವಣೆಗೆ ಹೋದಾಗ ನೀವು ಯಾಕಂದ್ರೆ ತುಂಬ ಲಿಟಿಗೇಷನ್ಸ್ ಇದೆ, ನೀವು ಅಣ್ಣತಮ್ಮಂದರಲ್ಲಿ ಬಂದು ಗಲಾಟೆ ಮಾಡ್ತೀರಾ, ನೀವು ಕೋರ್ಟಲ್ಲಿ ತೀರ್ಮಾನ ಮಾಡ್ಕೊಂಡು ಬನ್ನಿ, ಆನಂತರ ನಾವು ಖಾತೆ ಬದಲಾವಣೆ ಮಾಡ್ತೀರಾ ಅಂತ ಹೇಳಿ ಅದೇ ಅಧಿಕಾರಿಗಳು ಹೇಳಿದ್ರು ನಮಗೆ. ನಾವು ಕೋರ್ಟ್ಗೆ ಹೋಗಿದ್ದೆಲ್ಲ ಮಾಡ್ಕೊಂಡು ಬರಬೇಕಾದ್ರೆ ಈಗ ಏಕಾಏಕಿ ಅವ್ರ ಹೆಸರಿಗೆ ಮಾಡಿದ್ದಾರೆ. ಇದರ ಒಂದು ಹಿನ್ನೆಲೆ ಏನಂತೂ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಮತ್ತೆ ನಾವು ಕೇಸಿ ಎಸಿ ಕೋರ್ಟ್ಗೆ ಹೋದ್ವಿ, ಈ ರೀತಿ ಆಗಿದೆ, ಅನ್ಯಾಯ ಇದೆ ಅಂತ. ಅವರು ಇದು ಸಿವಿಲ್ ಇದು ಸಿವಿಲ್ ಲಿಟಿಗೇಷನ್, ನೀವು ಕೋರ್ಟಲ್ಲಿ ತೀರ್ಮಾನ ಮಾಡ್ಕೊಬರ್ದಿ ಅಂತ ಹೇಳಿದ್ರೆ ಆ್ಯಕ್ಚುಲಿ ಅವ್ರ ಕೆಳಗಿನ ಅಧಿಕಾರಿ ಮಾಡಿರ್ತಕ್ಕಂಥ ತಪ್ಪು ಮೇಲಾಧಿಕಾರಿ ಸರಿಪಡಿಸ್ಬೋದಲ್ಲ, ಅಲ್ಲ ಸತ್ಯಾಸತ್ಯಗಳಂತ ಅದ್ರ ಎನ್ಕ್ವೈರಿ ಮಾಡ್ಬೋದಲ್ಲ. ಅಲ್ಲಿ ನಮಗೆ ಮೋಸ ಮಾಡಿದ್ದಾರೆ, ಅಲ್ಲಿ ನಮಗೆ ನ್ಯಾಯ ದೊರಕಿಲ್ಲ. ಈಗ ನಾವು ಹೈಕೋರ್ಟ್ಗೆ ಇದು ಮಾಡಿ ಅಲ್ಲಿಂದ ಅವರು ಡಿ ಸಿಗೆ ಆರ್ಡರ್ಸ್ ಮಾಡಿದ್ದಾರೆ, ಇಮಿಡಿಯೇಟ್ ಆಗಿ ಅದನ್ನು ಆಕ್ಷನ್ ತಗೊಂಡು ಅದು ಏನು ನ್ಯಾಯ ಏನಿದೆ ಮಾಡಿ ಅಂತ ಮಾಡಿದ್ದಾರೆ. ಅದು ಇಷ್ಟೆಲ್ಲ ಆಗ್ತಾ ಇದೆ. ಈ ಮಧ್ಯೆ ಇತ್ತು ಬಂದು ಇಲ್ಲೆಲ್ಲ ಫೆನ್ಸಿಗೆ ಹಾಕೊಂಡಿಲ್ಲ, ಫೆನ್ಸಿಗೆ ಹಾಕಿದ್ದಾನೆ ಮತ್ತು ಅಲ್ಲಿ ಅವ್ರ ಹತ್ರ ಹೋದ್ರು ಅವ್ರನ್ನ ಗಲಾಟೆ ಮಾಡೋದು, ಇದು ಹಣ ಕೊಡಿ ಇಲ್ಲದ್ರೆ ನಾವು ಕೆಡವು ಬಿಡ್ತೀವಿ, ಅವ್ರಿಗೆ ಧಮಕಿ ಹಾಕಿ ಜೆಸಿಪಿ ತಂದು ಕೆಡವು ಬಿಡ್ತೀವಿ, ಕೆಡವು ಬಿಡ್ತೀವಿ ಅಂತ. ಮತ್ತೆ ನಮ್ಮ ಮನೆಗಳ ಹತ್ರ ಬರೋದು, ನಾವಿಲ್ದಾಗ ಹೇಳ್ರಿ ನನ್ನ ಮಕ್ಕಳು ಬಂದ್ರೆ ಒಬ್ಬೊಬ್ಬರು ಇದು ಮಾಡ್ಬಿಡ್ತೀನಿ, ಕೊಲೆ ಬಿಡ್ತೀನಿ, ನಂದು ಜಮೀನು ಅಂತ ಈ ರೀತಿ ಧಮಕಿ ಹಾಕಿ ಓಡಾಡ್ಕೊಂಡು. ಒಂದು ಎಕರೆ ಹೋಗಿದೆ, ಇನ್ನು ಒಂದು ಎಕರೆ ಮಾತ್ರ. ಶ್ರೀನಿವಾಸ್ ಅಂತ ಹೇಳಿ ಸರ್, ಜಯ ಶ್ರೀನಿವಾಸ್.